ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಪೆಂಟಗಾನ್ ಸಿನಿಮಾ ನೋಡಿದ್ವಿ. ಪೆಂಟಗಾನ್ ಅಂದರೆ ನಿಮ್ಗೆ ಗೊತ್ತಿದೆ ಅದರ ಅರ್ಥ ಒಂದು ಫೈವ್ ಸೈಡೆಡ್ ಫಿಗರ್ ಅನ್ನೋದು. ಸೊ ಆ ಕಾರಣಕ್ಕೆ ಈ ಸಿನಿಮಾದಲ್ಲಿ ಐದು ವಿಭಿನ್ನವಾದ ಕಥೆಗಳು, ಐದು ಪ್ರತಿಭಾವಂತ ನಿರ್ದೇಶಕರು ಮಾಡಿ ತೋರಿಸಿದ್ದಾರೆ ಗುರು ದೇಶಪಾಂಡೆ ಅವರು. ನನಗೂ ಈ ಸಿನಿಮಾ ನೋಡೋ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ನನಗೆ ಭಾಳ ಇಷ್ಟವಾದಿದ್ದ ಕಥೆಗಳು ಎಸ್ಪೆಷಲಿ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಬಂದಿದ್ದು ಕಿರಣ್ ಕುಮಾರ್ ಅವ್ರ ಕಥೆ ಮತ್ತು ಗುರು ದೇಶಪಾಂಡೆ ಅವ್ರ ಕಥೆಗಳು ಎರಡೂ ಸೆಕೆಂಡ್ ಹಾಫ್ನಲ್ಲಿ ಭಾಳ ಅರ್ಥಪೂರ್ಣವಾಗಿದ್ದವು. ಕಿರಣ್ ಕುಮಾರ್ ಅವ್ರದ್ದು ಒಂದು ಜಾತಿ ವ್ಯವಸ್ಥೆ ಮತ್ತು ಹೇಗೆ ಅಸಮಾನತೆ ಅನ್ನೋದು ಇವತ್ತಿಗೂ ಹೇಗೆ ವ್ಯವಸ್ಥಿತವಾಗಿದೆ, ಮತ್ತು ಈ ಸ್ಮಶಾನ ಬದುಕಿದಾಗೂ ಕೂಡ ಅಸಮಾನತೆ, ಸತ್ತಾಗೂ ಕೂಡ ಸ್ಮಶಾನದಲ್ಲೂ ಕೂಡ ಇವತ್ತಿಗೂ ಈ ಅಸಮಾನತೆ ಜೀವಂತವಾಗಿದೆ. ಸೊ ಅದನ್ನು ಭಾಳ ಭಾವನಾತ್ಮಕವಾಗಿ ಭಾಳ ಅರ್ಥಪೂರ್ಣವಾಗಿ ಕಿರಣ್ ಕುಮಾರ್ ಅವರು ತೋರಿಸಿದ್ದಾರೆ. ಮತ್ತು ಗುರುದೇಶ್ ಪಾಂಡೆ ಅವರು ಕನ್ನಡದ ಬಗ್ಗೆ ಮತ್ತು ಕನ್ನಡದ ಹೋರಾಟದ ಬಗ್ಗೆ ಮತ್ತು ಅದರ ಒಂದು ವಿಶೇಷವಾಗಿ ಅನೇಕ ದೃಷ್ಟಿಕೋನಗಳಿಂದ ನೋಡಿ ಭಾಳ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ನಾಪಕ ಇಟ್ಕೊಡಿ ಸ್ನೇಹಿತರೆ, ನಮಗೇನಾದರೂ ಸಿನಿಮಾ ಗೆಲ್ಲಬೇಕು ಅಂದರೆ, ಸಿನಿಮಾ ರಂಗ ಗೆಲ್ಲಬೇಕು ಅಂದರೆ ಅದು ಕಾಂಟೆಂಟಿಂದನೇ ಸಾಧ್ಯ. ಆ ಥರ ಕಾಂಟೆಂಟು ಈ ಸಿನಿಮಾದಲ್ಲಿ ಪೆಂಟಗಾನಲ್ಲಿ ಮಾಡಿದರೆ, ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೇ ಥರ ಒಳ್ಳೆ ಪ್ರಯತ್ನಗಳು ಇನ್ನು ಮುಂದೆ ಆಗಲಿ, ಗುರು ದೇಶಪಾಂಡೆ ಅವರು ಅವರ ತಂಡದಿಂದ ಇನ್ನು ಒಳ್ಳೆ ಪ್ರಯತ್ನಗಳಾಗಲಿ. ನನಗೆ ಇವತ್ತು ಬಂದಿರೋ ಒಂದು ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ. ಜೈ ಕರ್ನಾಟಕ. ನಮಸ್ಕಾರ. ಚೇತನ್ ಸರ್, ಚೇತನ್ ಅವರ ದೃಷ್ಟಿಕೋನದಲ್ಲಿ ಹೋರಾಟದ ಬಗ್ಗೆ ಒಂದು ವ್ಯಾಖ್ಯಾನ. ಹೋರಾಟ ಅನ್ನೋದು ಬೀದಿಗೆ ನಿಂತು ಘೋಷಣೆ ಕೂಗಬೇಕು ಅನ್ನೋದೇನಿಲ್ಲ. ಹೋರಾಟ ಅಂದರೆ ನೀವು ಶಾಲ್ ಹಾಕೋಬೇಕು ಅನ್ನೋದೇನಿಲ್ಲ. ಹೋರಾಟ ಅಂದು ಭಾಳ ಮುಖ್ಯವಾಗಿ ನನ್ನ ಕಣ್ಣಲ್ಲಿ ನಿಮ್ಮ ಸತ್ಯ, ಅದು ನಮ್ಮ ಕಣ್ಣದ ಸಮಾನತೆ, ಕನ್ನಡ ಪರದ ಸಮಾನತೆ, ಅದರ ಪರವಾಗಿ ನಿಂತರೆ ಅದೇ ಒಂದು ಹೋರಾಟ. ಸೊ ಇವತ್ತಿನ ದಿನ ನಮಗೆ ಅನೇಕ ರೀತಿಯಲ್ಲಿ ಅವರ ಕೆಲಸಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಹೆಣ್ಣುಮಕ್ಕಳು ಅವರ ಮನೆಯಲ್ಲೇ ಶೂಟ್ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ಹೋರಾಟಗಳು ನಡೀತಾ ಇದೆ. ಆದರೆ ಭಾಳ ಮುಖ್ಯವಾಗಿ ಸಮಾನತೆಗೋಸ್ಕರ ನಿಂತ್ಕೊಂಡ್ರೆ ಅಸಮಾನತೆ ಇಲ್ಲದೇ ಇರೋ ಸಮಾಜ, ಎಲ್ಲರಿಗೂ ಮೇಲು ಕೀಳು, ಗಂಡು ಹೆಣ್ಣು, ಯಾವುದೇ ಧರ್ಮ, ಯಾವುದೇ ಜಾತಿ ಇಲ್ಲದೇ ಇರೋ ಒಂದು ಸಮಾಜದ ಸಮಾಜಕ್ಕೋಸ್ಕರ ನಿಂತಿರೋರು ಎಲ್ಲರೂ ಕೂಡ ನೀವು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ನಾನು ಎಂದೆಂದೂ ಬೀಳ್ತೀನಿ. ಜೈ ಕರ್ನಾಟಕ. ಜೈ ಭೀಮ್.